ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಮೆಹಂದಿ ಕ್ಲಾಸ್ನಲ್ಲಿ ಫಿಂಗರ್ಗೆ ಹೇಗೆ ಡಿಸೈನ್ನ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಫಿಂಗರ್ನೆಲ್ಲ ಡ್ರಾ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಬೇಸಿಕ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣವಾ. ನೋಡಿ, ಫಸ್ಟು ಈ ರೀತಿಯಾಗಿ ಅಡ್ಡ ಲೈನ್ ಹಾಕ್ಕೋತಾ ಇದ್ದೀನಿ. ಪಕ್ಕಪಕ್ಕದಲ್ಲೇ ಲೈನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಎರಡು ಲೈನ್ಗಳು ಹೀಗೆ ಬೆರಳೆ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಲ್ಲ, ಅಷ್ಟಕ್ಕೂ ಹೀಗೆ ಗ್ಯಾಪ್ ಬಿಡ್ತಾ ಎರಡೆರಡು ಲೈನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಂತರ ಈ ಸೈಡ್ ಆದಮೇಲೆ ಹೀಗೆ ಕ್ರಾಸಲ್ಲಿ ಹಾಕ್ಕೋಬೇಕು. ಇಲ್ಲೂ ಸಹ ಎರಡೆರಡು ಲೈನ್ ಹಾಕ್ಕೊಂಡು ಹೋಗಬೇಕು. ಈ ಡಿಸೈನು ತುಂಬಾ ಸುಲಭ. ಲೈನ್ ಹಾಕೋದು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಈ ಡಿಸೈನ್ ತುಂಬ ನೀಟಾಗುತ್ತೆ. ನೋಡಿ, ಮಧ್ಯ ಗ್ಯಾಪ್ ಇರತ್ತಲ್ಲ, ಅಲ್ಲೆಲ್ಲ ಈ ರೀತಿಯಾಗಿ ಡಾಟನ್ನು ಇಡ್ತಾ ಹೋಗಬೇಕು. ನೋಡಿ, ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು. ನಂತರ ನೋಡಿ, ಹೀಗೆ ಲೀಫ್ ಥರ ಡ್ರಾ ಮಾಡ್ತಾ ಇದ್ದೀನಿ. ನೀವು ಇದೇ ಸೇಮ್ ಡಿಸೈನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಲ್ಲ. ನೋಡಿ, ಈಗ ಸ್ವಲ್ಪ ದಪ್ಪ ಬರ್ತಿದೆ ಅಂತ ಅನಿಸಿದರೆ ಬಟ್ಟೆಯಲ್ಲಿ ಒರೆಸ್ಕೊಂಡು ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು. ನಿಮಗೆ ಯಾವ ಡಿಸೈನು ಹೊಸ ಐಡಿಯಾ ಏನಾದರೂ ಬಂದರೆ ಅದನ್ನು ಸಹ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ನೀವು ಈ ರೀತಿಯಾಗಿ ಫಿಂಗರ್ನ ಡ್ರಾ ಮಾಡಿಕೊಂಡು ಫಸ್ಟು ಬೇಸಿಕಲ್ಲಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಂತರ ಕೈಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ನೋಟ್ಬುಕ್ಕಲ್ಲಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಬಂದರೆ ನಿಮಗೆ ಕೈಯಲ್ಲಿ ಗ್ರಿಪ್ ತುಂಬ ಚೆನ್ನಾಗಿ ಬರುತ್ತೆ. ಯಾವ ಟೈಮಲ್ಲಿ ನೀವು ಪ್ರೆಸರ್ ಜಾಸ್ತಿ ಕೊಡಬೇಕು ಮತ್ತು ಯಾವ ಟೈಮಲ್ಲಿ ಕಡಿಮೆ ಕೊಡಬೇಕು ಅನ್ನೋದು ಸಹ ಎಲ್ಲ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಇವಾಗ ಎರಡು ಡಿಸೈನ್ ನೋಡಿದ್ವಿ, ಈಗ ಮೂರನೇ ಡಿಸೈನ್ ನೋಡೋಣ. ನಾನು ಆಲ್ರೆಡಿ ಬೇಸಿಕ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಒನ್ ಬೈ ಒನ್ ವೀಡಿಯೋ ಪ್ಲೇಲಿಸ್ಟ್ ಲಿಂಕ್ ಮೇಲ್ಗಡೆ ಐ ಬಟನಲ್ಲಿ ಬರ್ತಾ ಇದೆ ನೋಡಿ. ಆಗ ನಿಮಗೆ ಡಿಸೈನ್ನ ನೋಡಿಕೊಂಡು ಬೇಸಿಕ್ನೆಲ್ಲ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಮೆಹಂದಿ ಕೋನ್ ಮಾಡೋದನ್ನು ಸಹ ತೋರಿಸಿದ್ದೀನಿ, ಅದನ್ನು ಸಹ ಮಾಡ್ಕೋಬೋದು ನೀವು. ಎಷ್ಟು ಬೇಗ ಬೇಗನೆ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು. ಮೂರು ಡಿಸೈನ್ ಆಯಿತು, ನಾಲ್ಕನೇ ಡಿಸೈನ್ ನೋಡೋಣ. ನಾನಿಲ್ಲಿ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಒಂದು ರೀತಿಯ ಫಿಂಗರ್ಗೆ ಡಿಸೈನ್ ಮಾಡೋದನ್ನು ತೋರಿಸಿದ್ದೀನಿ. ಆದರೆ ಇದು ಇದರಲ್ಲಿ ಅನೇಕ ವೆರೈಟೀಸ್ ಇದೆ. ಇದೇ ರೀತಿಯ ಮುಂದೂ ಸಹ ವೀಡಿಯೋಸ್ಗಳು ಬರುತ್ತೆ. ಮೆಹಂದಿ ಬೆರಳಿಗೆ ಹಾಕುವಂತಹ ಡಿಸೈನ್ಗಳನ್ನೇ ಮುಂದೆ ಸಹ ಒಂದಿಷ್ಟು ಡಿಸೈನ್ಸ್ಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ ನಾನು. ನೋಡಿ, ಇದೆಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡಿಕೊಂಡು ಹೋಗ್ಬೋದು. ತುಂಬ ಟೈಮ್ ಸಹ ತಗೊಳ್ಳಲ್ಲ. ಅಂದರೆ ನಮಗೆ ಕೋನ್ ಹಿಡಿಯೋ ಗ್ರಿಪ್ಪು ಮತ್ತು ಪ್ರೆಸರ್ ಬರೋದು ಬಿಡೋದು ಎಲ್ಲ ಗೊತ್ತಾಗ್ಬಿಟ್ರೆ ಸಾಕಾಗತ್ತೆ. ನೋಡಿ, ಇವಾಗ ಕೊನೆಯ ಡಿಸೈನ್ ನೋಡೋಣ. ನಾನಿಲ್ಲಿ ಇವತ್ತು ಹೇಳ್ಕೊಟ್ಟಿರೋದೆಲ್ಲ ತುಂಬ ಸುಲಭವಾಗಿ ಹಾಕ್ಕೊಂಡು ಹೋಗುವಂಥ ಡಿಸೈನ್ಗಳು. ಬೇಸಿಕ್ನ ಕಲಿಯೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಡಿಸೈನು. ನೋಡಿ, ಈ ರೀತಿ ಲೈನ್ನ ಇಟ್ಕೊಂಡ್ಬಿಟ್ಟು ಡಾಟ್ ಡಾಟ್ನ ಇಟ್ಕೊಂಡು ಹೋಗಬೇಕು. ನಾನು ಆಲ್ರೆಡಿ ಬೇಸಿಕ್ನಲ್ಲಿ ಈ ರೀತಿ ಡಾಟ್ ಇಟ್ಟೋ ಡಿಸೈನ್ನೆಲ್ಲ ತೋರಿಸಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬಂದುಬಿಡತ್ತೆ. ನೋಡಿ, ಇಲ್ಲಿ ಇವಾಗೊಂದು ಲೀಫ್ನ ಡಿಸೈನ್ ಮಾಡ್ಕೋತಾ ಇದ್ದೀನಿ.
ಮೆಹೆಂದಿ ಡಿಸೈನ್ಸ್ ಒಂದೇ ಅಲ್ಲ, ಇನ್ನು ಅನೇಕ ರೀತಿಯ ಟೈಲರಿಂಗು, ಎಂಬ್ರಾಯ್ಡ್ರಿ, ಅಡುಗೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ನೀವು ನನ್ನ ಚಾನೆಲ್ನ ವಿಸಿಟ್ ಮಾಡಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ 5 ರೀತಿಯ ಮೆಹೆಂದಿ ಬೆರಳಿಗೆ ಹಾಕುವಂತಹ ಡಿಸೈನ್ಗಳನ್ನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಮತ್ತು ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಕಲ್ತ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವೆಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ, ಅಷ್ಟು ನೀಟಾಗಿ, ಕ್ಲೀನಾಗಿ ನಿಮಗೆ ಮೆಹಂದಿ ಹಾಕೋದು ರೂಢಿಯಾಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.